ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತು ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ನಿಮಗೆ ಗೊತ್ತು ಪ್ರತಿ ವರ್ಷ 4ನೇ ಫೆಬ್ರವರಿನ ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನಾವೇನು ತಿಳ್ಕೊಬೇಕಂದ್ರೆ, ಯಾಕೆ ನಾವು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನವನ್ನಾಗಿ ಇದನ್ನ ಮಾಡ್ತೀವಪ್ಪ, ಯಾಕೆ ಇದನ್ನ ಮಾಡ್ತೀವಿ ಅಂದ್ರೆ, ಸೊ ನೋಡ್ರಿ, ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಸಾವುಗಳಾಗುತ್ತಲ್ಲ ಅಥವಾ ಡೆತ್ಸ್ ಆಗುತ್ತಲ್ಲ, ಅದರಲ್ಲಿ ಸೆಕೆಂಡ್ ಹೈಯೆಸ್ಟ್ ಡೆತ್ ಯಾವ್ದ್ರಿಂದ ಆಗುತ್ತಪ್ಪ ಅಂದ್ರೆ ಕ್ಯಾನ್ಸರ್ ಇಂದ ಆಗುತ್ತೆ. ಸೊ ನೋಡ್ರಿ, ಜಾಗತಿಕವಾಗಿ ಏನು ಜನ ಸಾಯ್ತಿದಾರಲ್ಲ, ಅದರಲ್ಲಿ ಎರಡನೇ ಸ್ಥಾನ ಯಾವ್ದಿದೆಯಪ್ಪ ಅಂದ್ರೆ ಕ್ಯಾನ್ಸರ್ ಅಂದು ಒಂದು ರೋಗಕ್ಕಾಗಿ ಏನಪ್ಪ ಅಂದ್ರೆ ಜನರು ಸಾಯ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂದ್ರೆ, ಸೊ ನೋಡ್ರಿ, ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದ್ರೆ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳಿಂದ ಏನಪ್ಪ ಅಂದ್ರೆ ಜನರು ತೀರ್ಕೋತಿದ್ದಾರೆ. ಸೊ ಫಸ್ಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಇಂದ ತೀರ್ಕೊಂಡ್ರೆ ಸೆಕೆಂಡ್ ಹೈಯೆಸ್ಟ್ ಡೆತ್ ಆಗ್ತಿರೋದು ಯಾವ್ದ್ರಿಂದ ಅಂದ್ರೆ ಕ್ಯಾನ್ಸರ್ ಇಂದ ಆಗ್ತಾ ಇದೆ. ಹಾಗಾಗಿ ಏನಪ್ಪ ಅಂದ್ರೆ ಜನರಲ್ಲಿ ಕಾಳಜಿ ಮೂಡೋದಕ್ಕೋಸ್ಕರ, ಅಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಬಗ್ಗೆ ಕಾಳಜಿ ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ 4ನೇ ಫೆಬ್ರವರಿನ ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ನೋಡ್ರಿ, ಹಾಗಾದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತಂದ್ರೆ, ಸೊ ನೋಡ್ರಿ, ಫಸ್ಟ್ ಸ್ಟಾರ್ಟ್ ಆಗಿದ್ರು 4ನೇ ಫೆಬ್ರವರಿ 2000 ಇಸ್ವಿಯೊಳಗೆ ಏನಪ್ಪ ಅಂದ್ರೆ ಈ ಒಂದು ಸ್ಟಾರ್ಟ್ ಆಗುತ್ತೆ. ಇದರ ಫಸ್ಟ್ ಸಮಿಟ್ ಅಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿ ಫಸ್ಟ್ ಸಮಿಟ್ ಎಲ್ಲಿ ಹೆಲ್ಡ್ ಮಾಡಿದ್ರಪ್ಪ ಅಂದ್ರೆ ಪ್ಯಾರಿಸ್ ಅಲ್ಲಿ ಹೆಲ್ಡ್ ಮಾಡಿದ್ರು. ಅವಾಗ ನೋಡ್ರಿ, ಅಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡೋದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಮಾಡ್ಕೋತಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಏನಪ್ಪ ಅಂದ್ರೆ ಎಲ್ಲಾ ವಿಶ್ವದ ನಾಯಕರು ಏನಪ್ಪ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಮಾಡ್ಕೋತಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಇದೆಯಲ್ಲ, ಇದನ್ನ ಯಾರು ಆರ್ಗನೈಸ್ ಮಾಡ್ತಾರಂದ್ರೆ, ಸೊ ನೋಡ್ರಿ, ಇದನ್ನ ಆರ್ಗನೈಸ್ ಮಾಡೋರು ಯಾರಪ್ಪ ಅಂದ್ರೆ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅನ್ನೋರು ಏನಪ್ಪ ಅಂದ್ರೆ ಈ ಒಂದು ದಿನವನ್ನ ಆರ್ಗನೈಸ್ ಮಾಡ್ತಾರೆ. ಸೊ ನೋಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾರು ಇದನ್ನ ಆರ್ಗನೈಸ್ ಮಾಡ್ತಾರಪ್ಪ ಅಂದ್ರೆ UICC ಅಥವಾ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅವರು ಇದನ್ನ ಆರ್ಗನೈಸ್ ಮಾಡ್ತಾರೆ. ಸೊ ನೋಡ್ರಿ, ಈ ಯೂನಿಯನ್ ಫಾರ್ ಕ್ಯಾನ್ಸರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅವರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಜನರಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆಯನ್ನ ಕೊಡೋದು, ಜೊತೆಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಇದ್ದಾಗ, ಅಂದ್ರೆ ಈಗ ನೋಡ್ರಿ ಕ್ಯಾನ್ಸರ್ ಅಲ್ಲಿ ಏನಪ್ಪ ಅಂದ್ರೆ ಅರ್ಲಿ ಸ್ಟೇಜ್ ಅಂತ ಇರುತ್ತೆ, ಒಂದು ಫೈನಲ್ ಸ್ಟೇಜ್ ಅಂತ ಏನಿರುತ್ತಲ್ಲ, ಆ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಷನ್ ಮಾಡೋದು, ಅಂದ್ರೆ ಕ್ಯಾನ್ಸರ್ ರೋಗ ಬಂದಿದ್ರೆ ಪ್ರಥಮ ಹಂತದಲ್ಲಿ ಜನರಿಗೆ ತಿಳಿಸಿಕೊಡುವುದೇ ಇದರ ಮುಖ್ಯ ಗುರಿಯಾಗಿದೆ. ಇದ್ರ ಜೊತೆಗೆ ನೋಡ್ರಿ, ನಾವ್ ಯಾಕೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಡೇನ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ, ನಾನು ಆಗ್ಲೇ ಹೇಳಿದೆ ಜನರಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ರೋಗದ ಬಗ್ಗೆ ಇರುವಂತ ಅವೇರ್ನೆಸ್ ಅಥವಾ ಏನಪ್ಪ ಅಂದ್ರೆ ತಿಳುವಳಿಕೆಯನ್ನ ಹೊರಡಿಸೋದಕ್ಕೋಸ್ಕರ, ಜೊತೆಗೆ ಏನಪ್ಪ ಅಂದ್ರೆ ಜನರಿಗೆ ಏನ್ ಮಾಡೋದಂದ್ರೆ ಈಗೇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಆ ಟ್ರೀಟ್ಮೆಂಟ್ ಅನ್ನು ಇನ್ನೂ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡೋದು, ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ರೋಗಕ್ಕೆ ಇರುವ ಚಿಕಿತ್ಸೆ ಏನಪ್ಪ ಅಂದ್ರೆ ಬಹಳ ಬೇಗ ಆಕ್ಸೆಸ್ ಆಗ್ಬೇಕು, ಅಂದ್ರೆ ಅವ್ರಿಗೆ ಚಿಕಿತ್ಸೆ ಸುಲಭದಲ್ಲಿ ಸಿಗ್ಬೇಕು, ಆ ತರನಾಗಿ ನೋಡ್ಕೋಬೇಕು. ಜೊತೆಗೆ ಆ ಚಿಕಿತ್ಸೆಯ ಜೊತೆಗೆ ನೋಡ್ರಿ ಅಲ್ಲಿ ಏನಪ್ಪ ಅಂದ್ರೆ ಚಿಕಿತ್ಸೆಯಲ್ಲಿ ಕ್ವಾಲಿಟಿ ಇರಬೇಕು, ಜಸ್ಟ್ ಚಿಕಿತ್ಸೆ ಸಿಕ್ಕಿರಲ್ಲ ಅದು ಕ್ವಾಲಿಟಿ ಆದಂತಹ ಚಿಕಿತ್ಸೆ ಇರಬೇಕು. ಜೊತೆಗೆ ಅರ್ಲಿ ಡಿಟೆಕ್ಷನ್, ಅಂದ್ರೆ ಪ್ರಥಮ ಹಂತದಲ್ಲಿ ಏನಪ್ಪ ಅಂದ್ರೆ ಕ್ಯಾನ್ಸರ್ ಅನ್ನ ಗುರುತಿಸುವಂತ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಟ್ರೀಟ್ಮೆಂಟ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೆಡಿಕೇಶನ್ ಕೇರ್ ಕೂಡ ಚೆನ್ನಾಗಿರ್ಬೇಕು ಅಂತೇಳಿ ಪ್ರತಿ ವರ್ಷ ಫೆಬ್ರವರಿ 4ನ ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ನೋಡ್ರಿ, ಇದ್ರ ಜೊತೆಗೆ ಪ್ರತಿ ವರ್ಷ ಕ್ಯಾನ್ಸರ್ ಇಂದ ಎಷ್ಟು ಜನ ತಿರ್ಕೋತಾರಪ್ಪ ಅಂದ್ರೆ, ಸೊ ನೋಡ್ರಿ, ಅಂತಾರಾಷ್ಟ್ರೀಯವಾಗಿ WHO ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ 2018ರಲ್ಲಿ ಎಷ್ಟು ಜನ ತಿರ್ಕೊಂಡಿದ್ರು ಅಂದ್ರೆ 9.6 ಮಿಲಿಯನ್ ಅಥವಾ 96 ಲಕ್ಷ ಜನ ಏನಪ್ಪ ಅಂದ್ರೆ ಕ್ಯಾನ್ಸರ್ ರೋಗದಿಂದ ತಿರ್ಕೊಂಡಿದ್ರು. ಇದು ಏನಪ್ಪ ಅಂದ್ರೆ WHO ವರದಿ ಮಾಡಿರೋ ಒಂದು ವರದಿ ಪ್ರಕಾರ ಅಂತಾರಾಷ್ಟ್ರೀಯವಾಗಿ 2018ರಲ್ಲಿ ಎಷ್ಟು ಜನ ತಿರ್ಕೊಂಡಿದ್ರು ಅಂದ್ರೆ 9.6 ಮಿಲಿಯನ್ ಅಥವಾ 96 ಲಕ್ಷ ಜನರ ಏನಾಗಿತ್ತಪ್ಪ ಅಂದ್ರೆ ಸಾವಾಗಿತ್ತಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಥೀಮ್ ಅನ್ನ ಕೇಳ್ತಾರೆ. ಈ ವರ್ಲ್ಡ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಡೇ ಏನಿದೆಯಲ್ಲ, ಇದರ ಥೀಮ್ ಏನಪ್ಪ ಅಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್. ಅಂದ್ರೆ 2023ಕ್ಕೆ ಇರುವಂತ ಥೀಮ್ ಏನಪ್ಪ ಅಂದ್ರೆ ಈ ಕೇರ್ ಗ್ಯಾಪ್ ಏನಿದೆ ಅಂದ್ರೆ ಈಗ ನಾವು ರೋಗಿಗಳಿಗೆ ಏನ್ ಕೇರ್ ಅನ್ನ ಕೊಡ್ತಿದೀವಲ್ಲ ಅದಿನ್ನೂ ಕೂಡ ಜಾಸ್ತಿ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಕ್ಯಾನ್ಸರ್ ಬಗ್ಗೆ ಇರುವಂತ ಕಾಳಜಿ ಏನು, ಮತ್ತೆ ನಮ್ಮ ದೇಶಕ್ಕೆ ಯಾವ ತರನಾಗಿದೆ ಪ್ರತಿದಿನ, ಮತ್ತೆ ನಮ್ಮ ದೇಶದಲ್ಲಿ ಎಷ್ಟು ಜನ ಕ್ಯಾನ್ಸರ್ ಇಂದ ತಿರ್ಕೋತಾರೆ, ಆಮೇಲೆ ನಮ್ಮಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವಂತ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋದ್ರೆ, ಸೊ ನೋಡ್ರಿ, ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಪ್ರತಿದಿನ ಎಷ್ಟು ಜನರಿಗೆ ಸಾವಾಗುತ್ತೆ ಅಂದ್ರೆ ಕ್ಯಾನ್ಸರ್ ಇಂದ 3500 ಜನ ಏನಪ್ಪ ಅಂದ್ರೆ ಪ್ರತಿದಿನ ಕ್ಯಾನ್ಸರ್ ಇಂದ ತಿರ್ಕೋತಾರೆ. ಆಮೇಲೆ ನೋಡ್ರಿ, 2017ರಲ್ಲಿ ಬಂದಂತ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ನಾವು ಕ್ಯಾನ್ಸರ್ ರೋಗದ ವಿರುದ್ಧವಾಗಿ ಎಷ್ಟು ಹಣವನ್ನ ಖರ್ಚು ಮಾಡ್ತಿದ್ವಿ ಅಂದ್ರೆ 2340 ಬಿಲಿಯನ್
ರೂಪೀಸ್ ಅನ್ನ ಖರ್ಚು ಮಾಡ್ತಾ ಇದೀವಿ. ಸೊ ನೋಡ್ರಿ, ಕ್ಯಾನ್ಸರ್ ರೋಗದ ವಿರುದ್ಧ ಏನಪ್ಪಾ ಅಂದ್ರೆ ಸರ್ಕಾರದ ಎಕ್ಸ್ಪೆನ್ಸಸ್ ಅಥವಾ ಅದ ರೋಗದ ವಿರುದ್ಧ ಹೋರಾಡೋದಕ್ಕೋಸ್ಕರ ಎಷ್ಟು ನಾವು ಹಣವನ್ನ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ 2340 ಬಿಲಿಯನ್. 1 ಬಿಲಿಯನ್ ಅಂದ್ರೆ ನೋಡ್ರಿ 100 ಕೋಟಿ. ಇಷ್ಟು ಹಣವನ್ನ ನಾವೇನಪ್ಪಾ ಅಂದ್ರೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ಇದು ನಮ್ಮ ಜಿ ಡಿ ಪಿಯ ಎಷ್ಟು ಪರ್ಸೆಂಟ್ ಆಗತ್ತಪ್ಪ ಅಂದ್ರೆ ನಮ್ಮ ಜಿ ಡಿ ಪಿಯ 1.4% ಆಗಿದ್ದು ಆಗತ್ತೆ. ಅಂದ್ರೆ ಈ ಅಷ್ಟು ಹಣ ಏನಪ್ಪಾ ಅಂದ್ರೆ ನಮ್ಮ ಜಿ ಡಿ ಪಿಯ 1.4% ಹಣವನ್ನ ನಾವೇನಪ್ಪ ಅಂದ್ರೆ ಕ್ಯಾನ್ಸರ್ ರೋಗದ ವಿರುದ್ಧ ಚಿಕಿತ್ಸೆಗೋಸ್ಕರ ಖರ್ಚು ಮಾಡ್ತಾ ಇದೀವಿ. ಅದೇ ತರ ನೋಡ್ರಿ, ನಮಗೆ ರೆವೆನ್ಯೂ ಎಷ್ಟಿದೆ ಕ್ಯಾನ್ಸರ್ ಈ ತಂಬಾಕು ಉತ್ಪನ್ನಗಳ ಮಾರೋದ್ರಿಂದ ಅಂದ್ರೆ ನೋಡ್ರಿ 537.5 ಬಿಲಿಯನ್ ರುಪೀಸ್ ಏನಪ್ಪಾ ಅಂದ್ರೆ ನಮಗೆ ರೆವೆನ್ಯೂ ಇದೆ. ಇದರಿಂದ ಬರುವಂತ ರೆವೆನ್ಯೂ ಎಷ್ಟಂದ್ರೆ 537.5 ಬಿಲಿಯನ್ ಆದ್ರೆ ಈ ರೋಗದ ವಿರುದ್ಧ ಖರ್ಚು ಮಾಡಕ್ಕೆ ನಾವು ಎಷ್ಟು ಹಣವನ್ನ ಖರ್ಚು ಮಾಡ್ತಿದ್ವಿ ಅಂದ್ರೆ 2340 ಬಿಲಿಯನ್. ಅಂದ್ರೆ ನಾವು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 4 ಪಟ್ಟು ಹೆಚ್ಚಿಗೆ ಖರ್ಚು ಮಾಡ್ತಿದೀವಿ. ಆದಾಯಕ್ಕಿಂತ 4 ಪಟ್ಟು ಹೆಚ್ಚಿಗೆ ಯಾವುದಕ್ಕೋಸ್ಕರ ಅಂತಂದ್ರೆ ರೋಗವನ್ನ ನಿವಾರಿಸಿಗೋಸ್ಕರ ಖರ್ಚು ಮಾಡ್ತಾ ಇದೀವಿ. ಆಮೇಲೆ ನೋಡ್ರಿ, ನಾನಾಗ್ಲೇ ಹೇಳಿದೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಎಷ್ಟು ಜನ ತೀರ್ಕೋತಾರೆ, ಪ್ರತಿದಿನ ನಮ್ಮ ದೇಶದಲ್ಲಿ ಎಷ್ಟು ಜನ ತೀರ್ಕೋತಾರೆ ಅಂದ್ರೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ 3500 ಜನ ತೀರ್ಕೋತಾರೆ ಅಂತ ಹೇಳಿದ್ದೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಏನಿದೆಯಲ್ಲ ಅದನ್ನ ನೆಗೆಟಿವ್ ಆಗಿ ಕೂಡ ಏನಪ್ಪಾ ಅಂದ್ರೆ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆ ಜೊತೆಗೆ ನಮ್ಮ ಜಿ ಡಿ ಪಿಗೂ ಕೂಡ ಏನಪ್ಪಾ ಅಂದ್ರೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ನೋಡ್ರಿ, ಈಗ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತು, ವಿಶ್ವದಲ್ಲೇ ನೀವು ಈಗ ವರ್ಲ್ಡ್ ಪಾಪ್ಯುಲೇಷನ್ ಇಂಡೆಕ್ಸ್ ಅನ್ನ ತಗೊಂಡ್ರಿ, ಅತಿ ಹೆಚ್ಚು ಯಂಗ್ ಪಾಪ್ಯುಲೇಷನ್ ಅನ್ನ ಹೊಂದಿರುವ ದೇಶ ಯಾವ್ದಪ್ಪ ಅಂದ್ರೆ ಭಾರತ ಅಂತ ಹೇಳ್ತೀವಿ. ಈ ಯಂಗ್ ಪಾಪ್ಯುಲೇಷನ್ ದೇಶ ಅಥವಾ ಯುವಕರು ಇರುವಂತ ದೇಶದಲ್ಲಿ ಏನಪ್ಪಾ ಅಂದ್ರೆ ಈ ತರನಾಗಿ ರೋಗದಿಂದ ತುತ್ತಾದ್ರೆ ನಮ್ಮ ಯುವಕರ ಸಂಖ್ಯೆ ಕಮ್ಮಿ ಆಗುತ್ತೆ, ಇದು ನಮ್ಮ ಜಿ ಟಿ ಪಿಗೆ ಮತ್ತೆ ನಮ್ಮ ದೇಶಕ್ಕೆ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆ ಏನು ವಿಧಿಸ್ತಾರಲ್ಲ, ಅವೇನಂದ್ರೆ 0% ಇಂದ ಏನಪ್ಪಾ ಅಂದ್ರೆ 5-18% ಟ್ಯಾಕ್ಸ್ ರೇಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಟ್ಯಾಕ್ಸ್ ರೇಟ್ ಅನ್ನ ವಿಚಾರದ್ರಿಂದ ಏನಾಗುತ್ತಪ್ಪ ಅಂದ್ರೆ ಜನರಿಗೆ ಈಸಿ ಆಕ್ಸೆಸ್ ಆಗುತ್ತೆ ಮತ್ತೆ ಹೆಚ್ಚು ಹೆಚ್ಚು ಕನ್ಸ್ಯೂಮರ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಇನ್ನೂ ಒಂದ್ ಏನಪ್ಪಾ ಅಂದ್ರೆ 2017ಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆನ ವಿಧಿಸ್ತಿದ್ವಿ. ಕೇಂದ್ರ ಸರ್ಕಾರದವರು ತೆರಿಗೆನ ವಿಧಿಸ್ತಿದ್ವಿ, ರಾಜ್ಯ ಸರ್ಕಾರದವರು ತೆರಿಗೆನ ವಿಧಿಸ್ತಿದ್ವಿ. ಆದ್ರೆ ಈ ಜಿ ಎಸ್ ಟಿ ಬಂದ್ಮೇಲೆ 2017ರಲ್ಲಿ ಜಿ ಎಸ್ ಟಿ ಬಂದ್ಮೇಲೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎಲ್ಲ ಕೂಡಿ ಬರೀ ಕೇವಲ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಈ ತಂಬಾಕು ಉತ್ಪನ್ನಗಳ ಮೇಲೆ ನಾವು 0.5% ಅಥವಾ 18% ಮಾತ್ರ ಹಣ ವಿಧಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂದ್ರೆ ಯಾವ್ದಪ್ಪ ಅಂದ್ರೆ ಟೆಂಡು ಲೀವ್ಸ್ ಇರ್ಬೋದು, ಬೀಟಲ್ ಲೀವ್ಸ್ ಇರ್ಬೋದು, ಅರೆಕನೆಟ್ಸ್ ಇರ್ಬೋದು. ಸೊ ಇವುಗಳ ಮೇಲೆ ನಾವೇನಪ್ಪ ಅಂದ್ರೆ 0.5% ಮತ್ತೆ 18% ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಟ್ಯಾಕ್ಸ್ ಅನ್ನ ವಿಧಿಸ್ತಿದ್ವಿ. ಜೊತೆಗೆ ನೋಡ್ರಿ, ನಮ್ಮ ಸಿಗರೆಟ್ ಮೇಲೆ ವಿಧಿಸುವಂತ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂದ್ರೆ ತಂಬಾಕು ಉತ್ಪನ್ನಗಳಿಂದ ಬರುವಂತ ರೆವೆನ್ಯೂ ಅಲ್ಲಿ ಸಿಗರೆಟ್ ಇಂದ ಬರುವಂತ ರೆವೆನ್ಯೂ ಎಷ್ಟಿದೆ ಅಂದ್ರೆ 80% ಭಾಗ ಏನಪ್ಪಾ ಅಂದ್ರೆ ಸಿಗರೆಟ್ ಇಂದ ಬರುತ್ತೆ. ಜೊತೆಗೆ ಈ ವರ್ಷ ಏನ್ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಸಿಗರೆಟ್ ಮೇಲೆ ಮತ್ತೆ ಕೇಂದ್ರ ಸರ್ಕಾರ ಕೇಂದ್ರದ ಬಜೆಟ್ ಅಲ್ಲಿ 16% ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದೆ. ಸೊ ನೋಡ್ರಿ, ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಜನರಲ್ಲಿ ತಂಬಾಕು ಉತ್ಪನ್ನಗಳನ್ನ ಹೆಚ್ಚಿಗೆ ಯೂಸ್ ಮಾಡೋದಕ್ಕೆ ತಡೆಯೋದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚು ಹೆಚ್ಚು ತೆರಿಗೆನ ವಿಧಿಸಬೇಕು. ಆದ್ರೆ ಈಗಿರುವಂತ ತೆರಿಗೆ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ಮೋಕ್ಲೆಸ್ ಟೊಬ್ಯಾಕೋಸ್ ಅಂದ್ರೆ ಈಗ ಏನು ತಂಬಾಕನ್ನ ತಿಂತಾರಲ್ಲ ಅದು ಏನಾಗಿದೆ ಅಂದ್ರೆ 0.5-18% ಇರೋದ್ರಿಂದ ಜನರಿಗೆ ಏನಾಗ್ತಿದೆ ಅಂದ್ರೆ ಈಸಿ ಆಕ್ಸೆಸ್ ಸಿಗ್ತಿರೋದ್ರಿಂದ ಅವರು ಹೆಚ್ಚು ಹೆಚ್ಚು ಅದನ್ನ ಬಳಕೆ ಮಾಡ್ತಿದ್ರೆ, ಹೀಗಾಗಿ ನಮ್ಮ ಪಬ್ಲಿಕ್ ಹೆಲ್ತ್ಗೆ ಏನಪ್ಪಾ ಅಂದ್ರೆ ಹೆಚ್ಚು ಹಣವನ್ನ ನಾವು ಖರ್ಚು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ, ನಾವು ತಂಬಾಕು ಉತ್ಪನ್ನಗಳ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹೇರ್ಬೇಕಂದ್ರೆ 28% ಟ್ಯಾಕ್ಸ್ ಅನ್ನ ಹೇರ್ಬೇಕು. ಜೊತೆಗೆ ನೋಡ್ರಿ, ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಸಣ್ಣ ಸಣ್ಣ ಒಂದು 0.5 ಗ್ರಾಮ್ ಇರ್ಬೋದು, 1 ಗ್ರಾಮ್ ಇರ್ಬೋದು, 5 ಗ್ರಾಮ್ ಪೌಚಸ್ ಅಲ್ಲಿ ಸೇಲ್ ಮಾಡ್ತೀವಿ. ಅದ್ರ ಬದಲಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ 50-100 ಗ್ರಾಮ್ ಪೌಚಸ್ ಅಲ್ಲಿ ಸೇಲ್ ಮಾಡ್ಬೇಕು. ಇದರಿಂದ ಏನಾಗತ್ತಂದ್ರೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಯಾರು ಕೂಡ ಏನಪ್ಪಾ ಅಂದ್ರೆ 50-100 ಗ್ರಾಮ್ ಪ್ಯಾಕೆಟ್ಸ್ ಅನ್ನ ತಗೊಂಡು ತಿನ್ನಕಾಗಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಕನ್ಸ್ಯೂಮ್ ಮಾಡೋರ್ ಸಂಖ್ಯೆನೂ ಕೂಡ ಕಡಿಮೆ ಆಗತ್ತಂತ ವರದಿ ಹೇಳ್ತಿದೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದು ವರದಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಈಗ ಸಿಂಗಲ್ ಸಿಗರೆಟ್ಸ್ ಏನ್ ಕೊಡ್ತಾರೆ ಅಂದ್ರೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಗೊತ್ತು, ಹೋಲ್ಸೇಲ್ ಬಿಟ್ಟು ನೀವು ರಿಟೇಲ್ ಪ್ರೈಸಸ್ ಅಲ್ಲಿ ಹೋದಾಗ, ರಿಟೇಲ್ ಪ್ರೈಸಸ್ ಅಥವಾ ಪಾನ್ ಶಾಪಿಗೆ ಹೋದಾಗ ಏನಪ್ಪಾ ಅಂದ್ರೆ ಒಂದೇ ಸಿಗರೆಟ್ ಅನ್ನ ಕೊಡ್ತಾರೆ. ಸೊ ಇದು ಬಿಡಿ ಸಿಗರೆಟ್ ಅನ್ನ ಕೊಡೋ ಬದಲಾಗಿ ನೀವೇನಪ್ಪಾ ಅಂದ್ರೆ ಪ್ಯಾಕ್ ಸಿಗರೆಟ್ ಅನ್ನ ಮಾರಂತ ಕಾಯ್ದೆನ ತರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರಿಂದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ಯಾವಾಗೋ ಒಬ್ರು ಏನಪ್ಪಾ ಅಂದ್ರೆ ಈ ಸಿಗರೆಟ್ ಸೇದುವಂತ ಹವ್ಯಾಸನ ಹೊಂದ್ಕೊಂಡಿದ್ರಂದ್ರೆ ಅವ್ರಿಗೆ ಏನಾಗತ್ತಂದ್ರೆ ಒಂದು ಸಿಗರೆಟ್ ಸಂಬಂಧಾಗಿ ಏನಪ್ಪಾ ಅಂದ್ರೆ ಒಂದ್ ಸಿಗರೆಟ್ ತಗೊಳ್ಳೋ ಬದಲು ಒಂದ್ ಪ್ಯಾಕ್ ತಗೊಳ್ಳೋದು ಅವ್ರಿಗೆ ಕಷ್ಟ ಅನ್ಸುತ್ತೆ. ಜೊತೆಗೆ ನೋಡ್ರಿ, ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೊಂದೇ ಸಿಗರೆಟ್ ಅಂತೇಳಿ 2-3 ತಗೊಂಡು ಸೇರ್ತಿರ್ತಾರೆ. ಅಂತವ್ರಿಗೆ ಎಂಟೈರ್ ಪ್ಯಾಕ್ ಖರೀದಿ ಮಾಡೋದೇನಪ್ಪಾ ಅಂದ್ರೆ ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಆರ್ಥಿಕವಾಗಿ ಹೊರೆ ಆಗುತ್ತೆ. ಹಾಗಾಗಿ 2 ರೆಕಮೆಂಡೇಶನ್ಸ್ ನ ಮಾಡಿದರೆ, ಒಂದೇನಪ್ಪಾ ಅಂದ್ರೆ 28% ಟ್ಯಾಕ್ಸ್ ಮಾಡ್ರಿ ಯಾವ್ದ್ರ ಮೇಲೆ, ತಂಬಾಕು ಉತ್ಪನ್ನಗಳ ಮೇಲೆ. ಇನ್ನೊಂದೇನಂದ್ರೆ ಬಿಡಿ
ಏನ್ ಸಿಗರೇಟ್ ಗಳನ್ನ ಮಾರ್ತಿರಲ್ಲ ಬಿಡಿಯಾಗಿ ಮಾರೋದ್ರ ಬದಲಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ಯಾಕ್ ಅಲ್ಲಿ ಮಾರಿ ಅಂತ ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತು ನಾವು ಪಬ್ಲಿಕ್ ಹೆಲ್ತ್ ಎಕ್ಸ್ಪೆಂಡಿಚರ್ ಇದ್ರ ಮೇಲೆ ಎಷ್ಟಿದೆಯಪ್ಪ ಅಂದ್ರೆ 2340 crore. ಸೊ ಇಷ್ಟು 4 times ಹೆಚ್ಚಿಗೆ ನಾವೇನಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ ಮೇಲೆ ಖರ್ಚು ಮಾಡ್ತಾ ಇರೋದ್ರಿಂದ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಹೆಚ್ಚಿನ ತೆರಿಗೆಯನ್ನ ವಿಧಿಸಬೇಕು. ಜೊತೆಗೆ ನೋಡ್ರಿ ಜಾಗತಿಕವಾಗಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 96 lakh ಏನಪ್ಪ ಅಂದ್ರೆ 2018 ತೀರ್ಕೊಂಡಿದ್ರು ಅಂದ್ರೆ ಈಗ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಒಂದು 120-150 lakh ವರೆಗೂ ತೀರ್ಕೊಂಡಿರ್ತಾರೆ. ಹಾಗಾಗಿ ನಾವು ತಂಬಾಕಿನ ಉತ್ಪನ್ನಗಳ ಮೇಲೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಕಾಳಜಿ ವಹಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ರಿ ಈ ವರ್ಷದ ಥೀಮ್ ಏನಪ್ಪ ಅಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ವಿ 2000. ಆಮೇಲೆ ನೋಡ್ರಿ ಇದನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ UICC ಅಂದ್ರೆ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅನ್ನೋರು ಇದನ್ನ ಏನಪ್ಪ ಅಂದ್ರೆ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾರೆ. ಸೊ ಇದು ಏನಪ್ಪ ಅಂದ್ರೆ ವಿಶ್ವ ಕ್ಯಾನ್ಸರ್ ದಿನದ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿ. ಇದೇ ತರನಂತ ಉಪಯುಕ್ತ ಮಾಹಿತಿನ ಮತ್ತೆ ನಾವು ನಿಮಗೆ ತಿಳಿಸ್ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.